ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕುಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯು ಪೊನ್ನಂಪೇಟೆ ಸಾಮರ್ಥ್ಯ ಸೌಧದಲ್ಲಿ ನಡೆಯಿತು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ವಿವಿಧ ಇಲಾಖೆಗಳ ಪ್ರಗತಿ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಬಳಿಕ ಮಾತನಾಡಿದ ಅವರು, ಪ್ರಗತಿಗೆ ಪೂರಕವಾಗಿ ಸಭೆ ನಡೆಸಲಾಗುತ್ತಿದೆ. ಇಲ್ಲಿನ ನಿರ್ಧಾರಗಳು ಅನುಷ್ಠಾನಗೊಳ್ಳುವಂತಾಗಬೇಕಿದೆ. ಸಾರ್ವಜನಿಕರ ಸೇವೆಯನ್ನು ಸಮಯ ವ್ಯರ್ಥಗೊಳಿಸದೆ ನಿರ್ವಹಿಸಬೇಕಿದೆ. ಅಧಿಕಾರಿಗಳು ಕಾರ್ಯವೈಖರಿ ಬದಲಾಯಿಸಿಕೊಳ್ಳದಿದ್ದಲ್ಲಿ ಶಿಸ್ತು ಕ್ರಮ ಎದುರಿಸಬೇಕಾದೀತೆಂದು ಎಚ್ಚರಿಕೆ ನೀಡಿದರು. ಕಡಿಮೆ ಹಾಜರಾತಿ ಇರುವ ಶಾಲೆಗಳಿಗೆ ಹೆಚ್ಚಿನ ಶಿಕ್ಷಕರನ್ನು ನೇಮಿಸಿ, ಹೆಚ್ಚು ವಿದ್ಯಾರ್ಥಿಗಳು ಇರುವ ಶಾಲೆಗಳಿಗೆ ಕಡಿಮೆ ಶಿಕ್ಷಕರನ್ನು ನೇಮಿಸಿಕೊಂಡು ಶಾಲಾ ಶಿಕ್ಷಕರು ಕೇಳುವ ಸ್ಥಳಕ್ಕೆ ಯಾಕೆ ವರ್ಗಾಯಿಸುತ್ತೀರಿ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಶಾಸಕರು ತೀಕ್ಷ್ಣವಾಗಿ ಪ್ರಶ್ನಿಸಿದರು. ಈ ವ್ಯವಸ್ಥೆ ಮುಂದೆ ಬದಲಾಗಬೇಕೆಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಅದು ಬರೀ ಪತ್ರಗಳಿಗೆ ಸೀಮಿತವಲ್ಲ, ಅನುಷ್ಠಾನಕ್ಕೆ ಬರಬೇಕು. ಅಲ್ಲಿ ಯಾವುದೇ ಸಮಸ್ಯೆಗಳು ಅಡಚಣೆಗಳಿದ್ರು ಕೂಡ ಚರ್ಚೆಯನ್ನು ಮಾಡಿ ಮುಂದೆ ತಗೊಂಡೋಗಬೇಕು. ನಿರ್ಧಾರಗಳನ್ನು ತಗೊಳ್ಳುವಂಥ ಸ್ವಾತಂತ್ರ್ಯ ನಮಗೆಲ್ಲರೂ ಕೂಡ ಇದೆ. ಎಲ್ಲರೂ ಕಾಯ್ತಾ ಇದ್ದರೆ ಕೆಲಸಗಳೇ ಆಗಿದೆ. ಸಣ್ಣ ಸಣ್ಣ ವಿಚಾರ ಕೂಡ ಅಲ್ಲಲ್ಲಿ ಅಡಚಣೆಗಳಾಗಿ ನಿಂತೋಗಿ ನಾವು ಸ್ಥಳಕ್ಕೆ ಹೋದಾಗ ಎಲ್ಲ ಕಡೆ ದೂರು ಜೋಡಿಸಿ ಅಂತೇಳಿ ಕೇಳ್ಕೊಳ್ತಾ ಇದ್ವಿ. ನಿಟ್ಟೂರು ಗ್ರಾಮದ ಪಾಲದಳ ಹಾಡಿಯ 16 ಮನೆಗಳ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿರುವ ಬಗ್ಗೆ ಚೆಸ್ಕಾಂ ಅಧಿಕಾರಿಗಳನ್ನು ಪ್ರಶ್ನಿಸಿದ ಶಾಸಕರು, ಕೂಡಲೇ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಸೂಚನೆ ನೀಡಿದರಲ್ಲದೆ, ಹಾಡಿಯ ನಿವಾಸಿಗಳು ಕಂತಿನ ರೂಪದಲ್ಲಿ ಹಣ ಕಟ್ಟದಿದ್ರೆ ತಾವೇ ಅವರ ಹಣ ಭರಿಸುವುದಾಗಿ ಹೇಳಿದರು. ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಮಾತನಾಡಿ, ಫಲಾನುಭವಿಗಳ ಆಯ್ಕೆಯಲ್ಲಿ ವಿಳಂಬ ಮಾಡಬೇಡಿ. ಅನುದಾನ ಬರುವವರೆಗೂ ಕಾಯುವುದರಿಂದ ಸೇವೆ ಪಡೆದುಕೊಳ್ಳಲು ಫಲಾನುಭವಿಗಳಿಗೆ ತಡವಾಗುತ್ತದೆ. ಯೋಜನೆಗೆ ಪೂರಕವಾಗಿ ಫಲಾನುಭವಿಗಳ ಆಯ್ಕೆ ಮಾಡಿಕೊಂಡು ಹಣ ಬಿಡುಗಡೆಯಾದ ತಕ್ಷಣ ಅನುಷ್ಠಾನಗೊಳಿಸಬೇಕೆಂದರು. ಬೆನಿಫಿಷರೀಸ್ಗೆ ಆಯ್ಕೆ ಆಗಿದೆಯಾ? ಈಗ ಎಸ್ ಸಿ ಪಿ ಡಿ ಎಸ್ ಪಿ ಮೀಟಿಂಗಲ್ಲಿ ನಾವು ಪದೇ ಪದೇ ನಿಮ್ಮ ಮೇಲಾಧಿಕಾರಿಗೆ ನಾವು ನಿರ್ದೇಶನ ಕೊಟ್ಟಿದ್ದೆ. ಅದು ಎಲ್ಲ ಆಗಿದೆಯಾ ಅಥವಾ ಇನ್ನೂ ಪೆಂಡಿಂಗ್ ಇದೆ? ಆರ್ ಟಿ ಸಿ ಇಲ್ಲ ಸರ್. ಆರ್ ಟಿ ಸಿ ಇಲ್ಲಪ್ಪ, ಇಂಡಿವಿಜುವಲ್ ಬೆನಿಫಿಷರಿ ಎಲ್ಲ ಸ್ಕೀಮ್ಗಳಿಗೆ. ಸರ್, ಏನು ಕಾರ್ಯಕ್ರಮ ಇದೆ ಸರ್? ರೈತರ ಕಡೆಯಿಂದ ರಜೆ ಕೊಟ್ಟಿದೆ ಸರ್. ನಮ್ಮ ಬದನೆ ನಾವು ಇನ್ನು ನಮ್ಮ ಕೇಂದ್ರ ಇಲಾಖೆಯಿಂದ ಆಸೆ ಇರುತ್ತೋ ಅದರ ಪ್ರಕಾರ ನಾವು ಆಯ್ಕೆ ಮಾಡ್ತೀವಿ. ಬೆನಿಫಿಷರೀಸ್ ಐಡೆಂಟಿಫಿಕೇಶನ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಸರ್, ಅರ್ಜಿ ಕೊಡ್ತಾರೆ ಸರ್. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ಅರ್ಜಿ ತಮಗೆ ರೈತರು ಏನು ಬೇಡಿಕೆ ಬೇಕು, ಮಿಷಿನರಿಗಳಾಗಲಿ ಅವ್ರಿಗೇನು ಕೃಷಿ ಉಪಕರಣಗಳಾಗಲಿ ಅರ್ಜಿ ಕೊಟ್ಟಿದ್ದಾರೆ ಸರ್. ನಮ್ಮ ಎಲ್ಲ ಥರದ್ದು ಅರ್ಜಿ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಸರ್. ಅದನ್ನು ತಮ್ಮ ಗೊತ್ತಿಲ್ಲ ಸರ್. ಇನ್ನೂ ಅದನ್ನು ಬಿಡುಗಡೆ ಆಗಿಲ್ಲ ಸರ್. ಪಟ್ಟಿ ಮಾಡಿದ್ದೀರಾ ಸರ್? ಪಟ್ಟಿ ಆಗಿದೆ. ಫಲಾನುಭವಿಗಳನ್ನು ಗುರುತಿಸಿ ಪಟ್ಟಿ ಮಾಡಿದ್ದೀರಾ? ಪಟ್ಟಿ ಇದೆ ಸರ್. ನಮ್ಮ ಹತ್ರ ಅರ್ಜಿ ಅರ್ಜಿಗಳಿದ್ದಾರೆ ಸರ್. ಹಾಗೆ ಉಳಿದ ಮಿಷನರಿ ಸಂಬಂಧಪಟ್ಟ 850 ಅರ್ಜಿಗಳಿದ್ದವು ಸರ್. ಪಟ್ಟಿ ವಿಧಾನ ಪರಿಷತ್ ಸದಸ್ಯ ಮಂಡೇಪಂಡ ಸುಜಾ ಕುಶಲಪ್ಪ ಅವರು ಮಾತನಾಡಿ, ವಿರಾಜಪೇಟೆ ಪಟ್ಟಣದ ವಾಹನ ದಟ್ಟಣೆ ಬಗ್ಗೆ ಸ್ವತಃ ಬೆಳಕು ಚೆಲ್ಲಿದ್ರು. ಪೊಲೀಸ್ ಇಲಾಖೆ ವಾಹನ ದಟ್ಟಣೆ ನಿಯಂತ್ರಿಸಲು ಯೋಜನೆ ರೂಪಿಸಬೇಕಿದೆ ಎಂದು ಸಲಹೆ ನೀಡಿದರು. ಅಬಕಾರಿ ಇಲಾಖೆ ಕಳ್ಳಬಟ್ಟಿ ಸಾರಾಯಿ ಮತ್ತು ಬರಿಸ್ ಮಾರುವವರ ಮೇಲೆ ಕಾನೂನು ಕ್ರಮಕ್ಕೆ ಮುಂದಾಗಬೇಕಿದೆ. ಅನಾವಶ್ಯಕವಾಗಿ ತೆರಿಗೆ ಪಾವತಿಸಿ ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಉಪವಿಭಾಗಾಧಿಕಾರಿ ಸತೀಶ್ ಉಲ್ಲಾಳ್, ಇಒ ಕೋಣಿಯಂಡ ಸಿ ಅಪ್ಪಣ್ಣ, ವಿರಾಜಪೇಟೆ ಡಿವೈಎಸ್ಪಿ ಮೋಹನ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಧನರಾಜ್ ಸೇರಿದಂತೆ ವಿವಿಧ ಇಲಾಖಾಧಿಕಾರಿಗಳು ಹಾಜರಿದ್ದರು. ಟಿವಿ ಒನ್ ನ್ಯೂಸ್, ಚೆಪ್ಪುಡಿರ ರೋಷನ್, ಪೊನ್ನಂಪೇಟೆ.